ವಾಲ್ಯೂಮ್ ಸ್ಟಡಿ ಐದು ಚಾಪ್ಟರ್ ಹನ್ನೆರಡು ಪೇಜ್ ನಂಬರ್ ನೂರ ತೊಂಬತ್ನಾಲ್ಕು ಮಾನವನ ಆತ್ಮ ಚೈತನ್ಯ ಈಗಾಗಲೇ ನಾವು ಕಂಡುಕೊಂಡಿರುವಂತೆ ಎಂಟನೇ ಅಧ್ಯಾಯದ ಆತ್ಮ ಎಂಬ ಪದದ ಅರ್ಥದ ವಿವರಣೆ ನೋಡಿ ನಮ್ಮ ಸತ್ಯವೇದ ಸಾಧಾರಣ ಭಾಷಾಂತರದಲ್ಲಿ ಆತ್ಮ ಎಂಬ ಪದವು ಇಬ್ರಿಯ ಮೂಲದ ರಚ್ ಮತ್ತು ಗ್ರೀಕ್ನ ಪ್ಯೂಮಾ ಎಂಬ ಪದಗಳಿಂದ ಬಂದದ್ದಾಗಿದೆ ಆದುದರಿಂದ ಆತ್ಮ ಎಂಬ ಪದವನ್ನು ದೇವರ ಮಾತುಗಳಲ್ಲಿ ಸರಿಯಾದ ರೀತಿಯಲ್ಲಿ ಮೆಚ್ಚಿಕೊಳ್ಳುವಾಗ ನಾವು ಅದು ಭಾಷಾಂತರಗೊಂಡಿರುವ ಮೂಲ ಭಾಷೆಯ ಪದಕ್ಕೆ ಅಂಟಿಕೊಂಡಿರುವ ಅರ್ಥಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕಾಗುತ್ತದೆ ನಾವು ಕಂಡುಕೊಂಡಿರುವಂತೆ ಸ್ಪಿರಿಟ್ ಎಂಬುದರ ಪ್ರಾಥಮಿಕ ಅರ್ಥ ಉಸಿರು ಎಂಬುದಾಗಿ ಎರಡನೆಯದಾಗಿ ಅದನ್ನು ಒಂದು ಅದೃಶ್ಯವಾದ ಶಕ್ತಿ ಎಂಬ ಅರ್ಥದಲ್ಲಿ ಬಳಸಿಕೊಳ್ಳಲಾಗಿದೆ ದೇವರ ಸಂಬಂಧದಲ್ಲಿನ ಅದು ಆತನು ಶಕ್ತಿವಂತನು ಆದರೆ ಅದೃಶ್ಯನು ಎಂಬುದನ್ನು ಸೂಚಿಸುತ್ತದೆ ಮತ್ತು ಇದು ದೇವರ ಪ್ರಭಾವ ಮತ್ತು ಕಾರ್ಯಾಚರಣೆಯ ಸಂದರ್ಭಗಳಲ್ಲಿ ಉಪಯೋಗಿಸಲ್ಪಟ್ಟಿದೆ ಎಂಬುದನ್ನು ನೋಡಿದ್ದೇವೆ ಅದು ಮನಸ್ಸಿಗೆ ಅನ್ವಯಿಸಲ್ಪಟ್ಟಿದೆ ಯಾಕೆಂದರೆ ಅದು ಒಂದು ಅದೃಶ್ಯವಾದ ಹಾಗೂ ಸ್ಪರ್ಶಾತೀತವಾದ ಶಕ್ತಿಯಾಗಿದೆ ವಾಕ್ಯಗಳು ಸಹ ಸ್ಪರ್ಶಾತೀತವೂ ಆದರೆ ಶಕ್ತಿ ಉಳ್ಳವುಗಳೂ ಆಗಿವೆ ಜೀವವು ಬಹು ಮುಖ್ಯವುಳ್ಳದ್ದು ವ್ಯಾಪಿಸುವಂಥದ್ದು ಆಗಿದ್ದರೂ ಅದೊಂದು ಅದೃಶ್ಯವಾದ ಶಕ್ತಿಯಾಗಿದೆ ಅಥವಾ ಶಕ್ತಿಯಂತಹ ಗುಣವುಳ್ಳದ್ದು ಆಗಿದೆ ಆದುದರಿಂದ ಚೈತನ್ಯ ಆತ್ಮ ಎಂಬ ಪದವನ್ನು ಈ ಎಲ್ಲ ಸಂದರ್ಭಗಳಲ್ಲಿಯೂ ಅನ್ವಯಿಸಲಾಗುತ್ತದೆ ಇದರ ಫಲವಾಗಿ ನಮ್ಮಲ್ಲಿನ ನಮ್ಮ ಮನಸ್ಸಿನ ಚೈತನ್ಯ ಆತ್ಮದ ಬಗ್ಗೆ ಅದೃಶ್ಯವಾದ ನಮ್ಮ ಮನಃಶಕ್ತಿಯ ಬಗ್ಗೆ ಹೇಳುವ ವೇದದ ಪದಗಳಿವೆ ಮಾನವನ ಆತ್ಮ ಮಾನವನ ಮಾನಸಿಕ ಶಕ್ತಿ ಮತ್ತು ಚಿತ್ತ ಜೀವಾತ್ಮ ನಮ್ಮ ದೇಹವನ್ನು ಮತ್ತು ಎಲ್ಲ ರಚನೆಗಳನ್ನು ಪ್ರಚೋದಿಸುವ ದೇವರ ಆತ್ಮ ಜೀವನ ಶಕ್ತಿ ದೇವರ ಆತ್ಮ ದೇವರು ಜೀವವುಳ್ಳ ಮತ್ತು ನಿರ್ಜೀವ ವಸ್ತುಗಳ ಮೇಲೆ ಪ್ರಯೋಗಿಸುವ ಆತನ ಶಕ್ತಿ ಮತ್ತು ಪ್ರಭಾವ ಜ್ಞಾನದಾಯಕ ಆತ್ಮ ವಿವೇಕತೆಯುಳ್ಳ ಉಳ್ಳ ಆತ್ಮ ಪ್ರೀತಿದಾಯಕ ಆತ್ಮ ಪ್ರೀತಿಯಿಂದ ಪ್ರೇರಿಸಲ್ಪಡುವ ಮನಸ್ಸು ಅಥವಾ ಮನೋವೃತ್ತಿ ಕೇಡಿನ ಮತ್ತು ಅಸೂಯೆಯ ಆತ್ಮ ಮತ್ಸರದಿಂದ ಪ್ರಚೋದನೆಗೊಂಡಿರುವ ಮನಸ್ಸು ಅಥವಾ ಮನೋವೃತ್ತಿ ಸತ್ಯದ ಆತ್ಮ ಸತ್ಯದಿಂದ ಪ್ರಯೋಗಿಸಲ್ಪಡುವ ಪ್ರಭಾವ ಅಥವಾ ಶಕ್ತಿ ಪ್ರಪಂಚದ ಆತ್ಮ ಈ ಲೋಕವು ಪ್ರಯೋಗಿಸುವ ಪ್ರಭಾವ ಅಥವಾ ಶಕ್ತಿ ಇದರಂತೆ ಪರಲೋಕದ ಜೀವಿಗಳನ್ನು ಆತ್ಮಿಕ ಜೀವಿಗಳೆಂದು ವರ್ಣಿಸಲಾಗುತ್ತದೆ ಅವುಗಳು ಅದೃಶ್ಯವಾದವುಗಳಾಗಿವೆ ಶಕ್ತಿ ಜ್ಞಾನ ಮುಂತಾದವುಗಳನ್ನು ಹೊಂದಿವೆ ಇದು ದೇವರು ಆತ್ಮಸ್ವರೂಪಿಯಾಗಿದ್ದಾನೆಂದು ನಮ್ಮ ಕರ್ತನಾದ ಕ್ರಿಸ್ತನು ಹೇಳಿರುವಂತೆ ತಂದೆ ದೇವರಿಗೆ ಮಾತ್ರವಲ್ಲ ಇದು ನಮ್ಮ ಕರ್ತನಾದ ಕ್ರಿಸ್ತನಿಗೂ ಅನ್ವಯವಾಗುತ್ತದೆ ಯಾಕೆಂದರೆ ಆತನ ಪುನರುತ್ಥಾನದ ನಂತರ ಈಗ ಕರ್ತನು ಆತ್ಮನಾಗಿದ್ದಾನೆ ಎಂದು ಪ್ರಕಟಿಸಲಾಗಿದೆ ಇದು ದೇವದೌತರುಗಳಿಗೂ ಸಭೆಗೂ ಅನ್ವಯವಾಗುತ್ತದೆ ಯಾಕೆಂದರೆ ಪ್ರಥಮ ಪುನರುತ್ಥಾನದಲ್ಲಿ ಜಯ ಹೊಂದುವ ಪ್ರತಿಯೊಬ್ಬರೂ ಆತ್ಮಿಕ ದೇಹವನ್ನು ಹೊಂದಿಕೊಳ್ಳುತ್ತಾರೆಂಬ ಭರವಸೆಯನ್ನು ನೀಡಲಾಗಿದೆ ಸೈತಾನನು ಮತ್ತು ಅನುಚರರುಗಳು ಸಹ ಆತ್ಮ ಸ್ವರೂಪ ಉಳ್ಳವರಾಗಿದ್ದಾರೆ ಅದೃಶ್ಯರು ಹಾಗೂ ಶಕ್ತಿಯಾಗಿ ದೇವರ ವಾಕ್ಯವು ನಮಗೆ ತಿಳಿಸುವುದಾಗಿದೆ ಹೊಸ ಒಡಂಬಡಿಕೆಯಲ್ಲಿ ಮರುನೂತನ ಸ್ವಭಾವದಲ್ಲಿನ ಆತ್ಮವು ಮಾನವನ ಆತ್ಮ ಎಂಬ ಪದವನ್ನು ಉಪಯೋಗಿಸುವ ನಮ್ಮ ಅಭಿಪ್ರಾಯವೇನೆಂದರೆ ಫಸ್ಟ್ ಒನ್ ಆತ್ಮ ಮತ್ತು ಆತ್ಮಿಕ ಎಂಬ ಪದಗಳು ನೂತನ ಒಡಂಬಡಿಕೆಯಲ್ಲಿ ಹೆಚ್ಚಾಗಿ ಉಲ್ಲೇಖಿಸಲ್ಪಟ್ಟಿರುವುದೆಂದರೆ ಚಿತ್ತ ವಿಶೇಷವಾಗಿ ದೇವರ ವಾಕ್ಯದಿಂದ ಅಥವಾ ಆತ್ಮದಿಂದ ಪಡೆಯಲ್ಪಟ್ಟ ಭಕ್ತರುಗಳ ನೂತನ ಮನಸ್ಸು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಗಳು ಮಾನವ ಸ್ವಭಾವದಿಂದ ಆತ್ಮಿಕ ಸ್ವಭಾವಕ್ಕೆ ಬದಲಾಗುವುದಕ್ಕಾಗಿ ಕರೆಯಲ್ಪಟ್ಟವರಾಗಿದ್ದಾರೆ ಮತ್ತು ಅವರು ನಂಬಿಗಸ್ತರಾಗಿ ಇರುವುದಾದರೆ ಅವರಿಗೆ ಪುನರುತ್ಥಾನದಲ್ಲಿ ಕ್ರಿಸ್ತನಿಗೆ ಪರಲೋಕದ ತಂದೆಯ ವಿಶೇಷ ವ್ಯಕ್ತಿಯಾಗಿ ಕೊಡಲ್ಪಟ್ಟಂತೆಯೇ ಆತ್ಮಿಕ ಅಥವಾ ಮಹಿಮಾ ಶರೀರವೊಂದನ್ನು ನೀಡಲಾಗುವುದು ಎಂಬ ವಾಗ್ದಾನವಿದೆ ಈ ದೃಷ್ಟಿಕೋನದಲ್ಲಿ ಅವರ ಭವಿಷ್ಯದಲ್ಲಿನ ಪ್ರತ್ಯಕ್ಷತೆಯನ್ನು ಸಭೆಯ ನಿರೀಕ್ಷೆಯನ್ನು ಆತ್ಮಿಕ ಮತ್ತು ಪರಲೋಕದ್ದು ಎಂದು ಕರೆಯಲಾಗುವುದು ಈ ನಿರೀಕ್ಷೆಯು ಲೋಕದ ಮನುಕುಲದವರಿಗೆಲ್ಲ ಆತ್ಮ ಎಂಬ ಪದವನ್ನು ಮಾಂಸ ಆತ್ಮಿಕ ಶರೀರಗಳಾದ ದೇವದೂತರುಗಳಿಗೆ ಸಹ ಉಲ್ಲೇಖಿಸಲಾಗುವುದು ಆದರೆ ಆತ್ಮ ಮತ್ತು ಆತ್ಮಿಕ ಎಂಬ ಪದಗಳು ಎಲ್ಲಿಯಾದರೂ ಯಾವಾಗಲಾದರೂ ಉಪಯೋಗಿಸಲ್ಪಡುವಾಗ ಆ ಪದಗಳಿಗೆ ಅದೃಶ್ಯವಿರುವಿಕೆ ಎಂಬ ಆಲೋಚನೆಯು ಸದಾ ಅಂಟಿಕೊಂಡಿರುತ್ತದೆ ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ